ಸ್ವಾಗತವನ್ನು ಅವಕಾಶ ತಾಳಿಕೊಟ್ಟಿ. ಈಗ ಮುಖ್ಯಾಂಶಗಳು. ಶನಿವಾರದಂದು ಉಚಿತ ಔಷಧ ವಿತರಣೆ. ಉರುಸು ಪ್ರಾರಂಭ, ಜನಮನ ಸೆಳೆದ ಮೆರವಣಿಗೆ. ಯುವಕ ಯುವತಿಯರ ಸ್ವಂತ ಉದ್ಯೋಗಕ್ಕಾಗಿ ಡೇನಲ್ ಯೋಜನೆ. ತೆಕೆತ್ ಭವನ್ ಅವರ ದರ್ಗಾದ ಸನ್ನಿಧಿಯಲ್ಲಿ ಶನಿವಾರದಂದು ಉಚಿತ ಔಷಧ ವಿತರಣೆ. ಗಜೇಂದ್ರಗಡ ನಗರದಲ್ಲಿ ಐತಿಹಾಸಿಕ ಪ್ರಸಿದ್ಧಿ ಪಡೆದಿರುವ ಭಾವೈಕ್ಯತೆಯ ಹರಿಕಾರ ಪೀಠ ತಕ್ಕೇದ್ ಭಾವನವರ ದರ್ಗಾದ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ 8/6/2024 ಶನಿವಾರ ದಿವಸ ಬೆಳಗ್ಗೆ 9:48 ಮೃಗಶಿರ ಮಳೆಯ ಪ್ರವೇಶಿಯಾಗುವ ಸಂದರ್ಭದಲ್ಲಿ ಕೆಮ್ಮು ದಮ್ಮು ಅಸ್ತಮಾದಿಂದ ಬಳಲುವವರಿಗಾಗಿ ದರ್ಗಾದ ಪೀಠಾಧಿಪತಿ ಹಜರತ್ ಸೈಯದ್ ನಿಜಾಬುದ್ದೀನ್ ಶಾ ಅಶ್ರಫಿ ತಕ್ಕೇದ್ ಭಾವನವರು ಉಚಿತ ಔಷಧಿಯನ್ನು ವಿತರಿಸುವರು. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಮಸೂಮ್ ಅಲಿ ಮದ್ಗಾರ್ ಮಾಜಿ ಪುರಸಭೆ ಸದಸ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9686823112 ಸಂಪರ್ಕಿಸಬೇಕಾಗಿದೆ. ಬಳಿಕ ಎಸಿಎನ್ ವಾಹಿನಿಯೊಂದಿಗೆ ದರ್ಗಾದ ಪೀಠಾಧಿಪತಿಗಳಾದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಅಶ್ರಫಿ ತಕ್ಕೇದ್ ಭಾವನ್ ಅವರು ಮಾತನಾಡಿದರು. ಪ್ರೀತಿಯ ಬಂಧುಗಳೇ, ಈ ಎಸಿಎನ್ ವಾಹಿನಿ ಮುಖಾಂತರ ತಮ್ಮಲ್ಲಿ ತಿಳಿಸೋದೇನಪ್ಪ ಅಂದ್ರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ತೆಕ್ಕೇದ ದರ್ಗಾದ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 8/6/2024 ಶನಿವಾರ ದಿವಸ ಬೆಳಗ್ಗೆ ಸರಿಯಾಗಿ 9:48 ಮೃಗಶಿರ ಮಳೆ ಪ್ರವೇಶವಾಗುವ ಸಂದರ್ಭದಲ್ಲಿ ಕೆಮ್ಮು ದಮ್ಮು ಅಸ್ತಮಾದಿಂದ ಬಳಲುತ್ತಿರುವ ರೋಗಿಗಳಿಗೆ ನಾವು ಆಯುರ್ವೇದಿಕ್ ಉಚಿತ ಮಂತ್ರೋಷಧಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ಶನಿವಾರ ದಿವಸ ತಾವೆಲ್ಲರೂ ಕೂಡ ಕೆಮ್ಮು ದಮ್ಮು ಅಸ್ತಮಾದಿಂದ ಬಳಲುವವರು ಇದರಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಕೂಡ ಆ ಉಚಿತ ಮಾತ್ರೆಯನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ ಎಷ್ಟೋ ಜನ ಈ ಎಷ್ಟೋ ವರ್ಷಗಳಲ್ಲಿ ಗುಣಮುಖರಾಗಿದ್ದಾರೆ, ತಮಗೂ ಕೂಡ ನಮ್ಮ ದರ್ಗಾದ ವತಿಯಿಂದ ಉಚಿತವಾಗಿ ಒಂದು ಮಂತ್ರೋಷಧಿಯನ್ನು ನಾವು ಮಾಡಿಕೊಂಡು ಇಟ್ಟುಕೊಂಡಿದ್ದೇವೆ. ತಮಗಾಗಿ ತಾವೆಲ್ಲರೂ ಕೂಡ ಇದರೊಳಗೆ ಭಾಗವಹಿಸಬೇಕು. ಅದೇನು ಬೆಳಿಗ್ಗೆ 9:48 ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸುವವರು 1 ಮುಂಚಿತವಾಗಿಯೇ ಈ ನಮ್ಮ ಗಜೇಂದ್ರಗಡದ ತೆಕ್ಕೇದ ದರ್ಗಾದ ಸನ್ನಿಧಿಯಲ್ಲಿ ಹಾಜರಿರಬೇಕಂತ ಹೇಳಿ ಈ ವಾಹಿನಿ ಮುಖಾಂತರ ತಮ್ಮೆಲ್ಲರಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ನರೇಗಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ದರ್ಗಾದ ಉರುಸು ಅತ್ಯಂತ ಸಡಗರ ಸಂಭ್ರಮಗಳಿಂದ ಪ್ರಾರಂಭಗೊಂಡಿತು. ನರೇಗಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ದರ್ಗಾದ ಉರುಸು ಜೂನ್ 1 ಅತ್ಯಂತ ಸಡಗರ ಸಂಭ್ರಮಗಳಿಂದ ಪ್ರಾರಂಭಗೊಂಡಿತು. ಸಂಪ್ರದಾಯದಂತೆ ನರೇಗಲ್ ದರ್ಗಾದಿಂದ ಮಜಿರೆ ಗ್ರಾಮ ಕೊಚ್ಚಲಾಪುರದ ಶಂಕರಮ್ಮ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ಲಕ್ಷ್ಮೀ ದೇವಿಯನ್ನು ಬರಮಾಡಿಕೊಂಡು ಬಂದು ಉರುಸನ್ನು ಪ್ರಾರಂಭಿಸುವುದು ಇಲ್ಲಿನ ವಾಡಿಕೆ ಮತ್ತು ವಿಶೇಷ. Thank you.
ಸ್ವಂತ ಉದ್ಯೋಗಕ್ಕಾಗಿ ಡೇನಲ್ ಯೋಜನೆ. ಗಜೇಂದ್ರಗಡ ಪಟ್ಟಣದ ಪುರಸಭೆಯಲ್ಲಿ ಯಾರೂ ಕೂಡ ಕಡಿಮೆ ಸಂಬಳಕ್ಕೆ ಹೊರಗಡೆ ದುಡಿಯುವುದಕ್ಕಿಂತ ಮನೆಯಲ್ಲಿಯೇ ಯಾವುದಾದರೂ ಒಂದು ಸ್ವಂತ ಉದ್ಯೋಗ ಮಾಡುವ ಸಲುವಾಗಿ ಸರ್ಕಾರದಿಂದ ರಚಿತಗೊಂಡ ಡೇನಾಲ್ ಯೋಜನೆ ಅಡಿಯಲ್ಲಿ ಹಲವಾರು ಜನರಿಗೆ ಸ್ವಂತ ಉದ್ಯೋಗ ಮಾಡಿಕೊಳ್ಳಲು ಶ್ರಮ ಪಡುತ್ತಿರುವ ಗಜೇಂದ್ರಗಡ ಪಟ್ಟಣದ ಪುರಸಭೆಯ ಸಿಬ್ಬಂದಿಗಳು. ಅಶ್ವಿನಿ ಎಂಬ ಮಹಿಳೆ ಸ್ವಂತ ಉದ್ಯೋಗ ಶುರು ಮಾಡಲು 2-3 ವರ್ಷದಿಂದ ಶ್ರಮ ಪಡುತ್ತಿರುವಾಗ ಡೇನಾಲ್ ಯೋಜನೆಯ ಮೂಲಕ 2 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡು ಸ್ವಂತ ಅಡುಗೆ ಬಳಕೆ ಎಣ್ಣೆಯ ಗಾನವನ್ನು ತಂದು ಈಗ ಸ್ವಂತ ಉದ್ಯೋಗದಲ್ಲಿ ಜೀವನ ನಡೆಸುತ್ತಿದ್ದಾರೆ ಎಂದು ತುಂಬಾ ಹೆಮ್ಮೆಯಿಂದ ಹೇಳಿಕೊಂಡರು. ಅವಾಗ ಯಾವ ತರ ಹಾಕ್ಬೇಕು ಹೆಂಗ್ ಹಾಕ್ಬೇಕು ಅಂತ ಎಲ್ಲ ಮೇಡಮ್ ಅವರು ಹೇಳಿದ್ರು. ಅದ್ರ ಪ್ರಕಾರ ನಾವು ಲೋನ್ಗೆ ಅರ್ಜಿ ಹಾಕಿದ್ವಿ, ಲೋನ್ ಸ್ಯಾಂಕ್ಷನ್ ಆಯ್ತು. ಆಮೇಲೆ ಮಿಷನ್ ತರಕ್ ಅವರ ಸಹಾಯದಿಂದ ಮಿಷನ್ ತಗೊಂಡಿವಿ. ಹುಮಾ ಮೇಡಮ್, ನಿಮ್ಗೆ ಇದರಿಂದ ಏನ್ ಲಾಭ ಆಯ್ತು? ಇದರಿಂದ ನಮ್ಗೆ ಲಾಭ ಐತಿ, ನಮ್ಗೆ ಕೆಲಸ ಸಿಗುತ್ತೆ. ಇದ್ರಲ್ಲಿದ್ದ ಎಣ್ಣೆ ಹಾಕಕ್ಕ ಯಾರೋ ಕುಲಿ ಹಂಗೆ ಎಣ್ಣೆ ಹಾಕ್ತಿವಿ, ಕುಲ ಎಣ್ಣೆ ಮಾರ್ತೀವಿ. ಇದ್ರಲ್ಲಿದ್ದ ಲಾಭ ಐತೆ, ಕೆಲಸ ಜೀವನ ನಡೀತೈತ್ರಿ. ಬದ್ಲಿ ನಾವು ಮಿಷನ್ ಹಾಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ತಿರ್ಬೋದು. ಹೊರಗಡೆ ಹೋಗಿ ಕೂಲಿ ಕೆಲಸ ಮಾಡಕ್ ಬರಂಗಿಲ್ಲ, ಇದನ್ನೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮತ್ತೋರ್ವ ಶಂಕಪ್ಪ ಪಾತ್ರೋಡಿ ಬೀದಿ ಬದಿ ವ್ಯಾಪಾರಸ್ಥ ಪಿಎಂ ಸ್ವನಿಧಿ ಯೋಜನೆ ಮೂಲಕ ಪ್ರಥಮವಾಗಿ 10,000 ಪಡೆದುಕೊಂಡು ನಂತರ 50,000 ಯೋಜನೆ ಮೂಲಕ ಪಡೆದುಕೊಂಡು ವ್ಯಾಪಾರದ ಸಲುವಾಗಿ ಎಂದು ಎಲೆಕ್ಟ್ರಿಕ್ ಗಾಡಿಯನ್ನು ಪಡೆದುಕೊಂಡಿದ್ದಾರೆ. ಮುನಿಸಿಪಾಲಿಟಿ ಬೀದಿ ಬದಿ ವ್ಯಾಪಾರಸ್ಥ ಅಂತ ಫಸ್ಟ್ 10 ಕೊಟ್ಟರಿ, ಅದು ನಮ್ಮ ವ್ಯಾಪಾರಕ್ಕೆ ಅನುಕೂಲ ಮಾಡ್ಕೊಂಡ್ರು. ಮತ್ತು ನೆಕ್ಸ್ಟ್ 20 ಕೊಟ್ಟರು, ಅದನ್ನ ವ್ಯಾಪಾರಕ್ಕೆ ಅನುಕೂಲ ಮಾಡ್ಕೊಂಡು ಮನೆ ನಡೆಸ್ಕೊಂಡ್ರಿ. ಮತ್ತು 3 ಚಾನ್ಸಕ್ಕೆ ಕ್ಯಾನರಾ ಬ್ಯಾಂಕಿಂದ ಅನುಕೂಲ ಮಾಡಿಕೊಟ್ರು, 50,000 ಕೊಟ್ಟರಿ. 50,000 ತೊಗೊಂಡು ನಾನು ದುಡ್ಡು ಹಾಳು ಮಾಡಿಲ್ಲ. ಮತ್ತು ನನಗೆ ಮಾಲಿಗೆ ಅದಕ್ಕೆ ಅಡ್ಡಾಡಕತ್ತೇಳಿ ಒಂದು ಗಾಡಿ ತೊಗೊಂಡಿನಿ ರೀ, ಎಲೆಕ್ಟ್ರಿಕ್ ಗಾಡಿ. ಭಾಳ ಅನುಕೂಲ ಆಗಿತ್ತು. ಇನ್ನು ಸ್ವಸಹಾಯ ಸಂಘದಲ್ಲಿ ಅಪ್ಪು ಮಹಿಳಾ ಸ್ವಸಂಘದ ವತಿಯಿಂದ 3 ಲಕ್ಷ ಪಡೆದುಕೊಂಡು ಶಾಮಿಯಾನ್ ವ್ಯಾಪಾರ ಮಾಡುತ್ತಿದ್ದಾರೆ. ಹಾಗೂ ಗಗನತಕ್ಕಿ ಸ್ವಸಹಾಯ ಸಂಘದ ವತಿಯಿಂದ ಮರ ಬುಟ್ಟಿ ತಯಾರಿಸಲು 3 ಲಕ್ಷ ಪಡೆದುಕೊಂಡಿದ್ದಾರೆ. ಶ್ರೀ ದುರ್ಗಾ ಸ್ವಸಹಾಯ ಸಂಘದ ವತಿಯಿಂದ 20 ಲಕ್ಷ ಪೇಪರ್ ಬೆಂಡಿಂಗ್ ಸಲುವಾಗಿ ಹಾಗೂ ಸಂಗಮೇಶ್ವರ ಸ್ವಸಹಾಯ ಸಂಘದ ವತಿಯಿಂದ ಎಲ್ಲ ಮಹಿಳೆಯರು ಸೇರಿ ಬಿಸಿ ಮಾಡಲು 12 ಲಕ್ಷ ಪಡೆದುಕೊಂಡಿದ್ದಾರೆ. ನಮ್ಮ ಹೆಸರು ಸಂಗೀತ ಅಂತ. ಮುನ್ಸಿಪಲ್ ಸಂಘ ಕೂಡ 2 ತಿಂಗಳಾಯ್ತು, ಅಷ್ಟರಲ್ಲೂ 100 ಹಾಕಿದ್ದಾರೆ ಈ ಲೋನ್. ಈ ಸಂಘ ಮುನ್ಸಿಪಾಲಿಟಿ ಸರ್ಕಾರದಿಂದ ಬರುವಂಥ ಹಣ ಬಡವ್ರಿಗೆ ಎಷ್ಟೇ ಹೆಲ್ಪ್ ಆದರೂ ಹೆಣ್ಣು ಒಂದು ಮೇಲೆ ಬರೋದಕ್ಕೂ ತುಂಬ ಅನುಕೂಲ ಇದೆ. ಎಷ್ಟೇ ಬಡತನದಿದ್ದರೂ ಒಂದು ಹೆಣ್ಣು ತನ್ನ ಕಾಲ ಮೇಲೆ ತಂಗಿಣೋದಕ್ಕೆ, ತನ್ನ ದುಡ್ಡು ಮೇಲೆ ತಸಾಗೋದಕ್ಕೆ ಈ ಮುನ್ಸಿಪಾಲಿಟಿ ಸಂಘ ತುಂಬ ಅನುಕೂಲ ಮಾಡಿಕೊಟ್ಟಿದೆ. ಇದರಿಂದ ಕಡಿಮೆ ಬಡ್ಡಿ ಬರುತ್ತೆ ನಮಗೆ, ನಮ್ಮ ದುಡಿಮೆ ತಕ್ಕಂಥ ಒಂದು ನಮ್ಮ ದುಡಿಮೆಗೆ ತಕ್ಕಂಥ ಹಣನ ಕೊಟ್ಟು ಅವರು ಮತ್ತೆ ಸ್ವಲ್ಪ ಹಣ ತುಂಬಿಕೊಳ್ಳೋದ್ರಲ್ಲಿ ಸಹಾಯನೂ ಮಾಡ್ತಾರೆ. ಅದರಿಂದ ಮುನ್ಸಿಪಾಲಿಟಿ ಸಂಘ ತುಂಬ ಅನುಕೂಲ ಇದೆ ಅಂತ ಹೇಳ್ತೀನಿ. ನಮ್ಮ ಹೆಣ್ಮಕ್ಳು ಸಂಗೀತ ಅಂತೇಳಿ ಅವರು ಒಂದು 10 ಮಂದಿ ತೊಗೊಂಡು ಒಂದು ಗಗನ ಸಖಿ ಅಂತೇಳಿ ಒಂದು ಸಂಘ ರಿಜಿಸ್ಟರ್ ಮಾಡಿಕೊಂಡು ಅವರು ಒಂದು 2 ತಿಂಗಳ ಉಳಿತಾಯ ಕಟ್ಟಿ ಬ್ಯಾಂಕಿಗೆ, ಬ್ಯಾಂಕಿಂದ ಮುನ್ಸಿಪಾಲಿಟಿ ಕಾರ್ಮಿಕರು ಮತ್ತು ಮಲ್ಲಿಕಾರ್ಜುನ್ ಸರ್ ಎಲ್ಲ ಅನುಕೂಲ ಮಾಡಿ ಒಂದು 2 ಲಕ್ಷ ರೂಪಾಯಿ ಲೋನ್ ಹಾಕಿಸ್ಕೊಟ್ಟಾರೆ. ನಮ್ಮದು ಮೂಲತಃ ಉದ್ಯೋಗ ಕಸಬರಿಗೆ ತಯಾರು ಮಾಡುವಂಥದ್ದು, ಅದಕ್ಕೆ ಸ್ವಲ್ಪ ಕಸಬರಿಗೆ ತಯಾರು ಮಾಡುವಂಥದ್ದಕ್ಕೆ ನಮ್ಗೆ ಅನುಕೂಲ ಮಾಡ್ಯಾರೆ. ಇದರಿಂದ ಕಡಿಮೆ ಬಡ್ಡಿನೂ ಸಿಗುತ್ತೆ ನಮಗೆ, ಕಸಬರಿಗೆನ ಒಳ್ಳೆ ಬಂಡವಾಳವನ್ನು ಹಾಕಿ ಉದ್ಯೋಗ ಮಾಡೋಕ್ಕೂ ಒಳ್ಳೆ ರೀತಿಯಲ್ಲಿ ಹೆಣ್ಣುಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡ್ಯಾರ. ಇದಕ್ಕೆ ಪುರಸಭೆಯ ಸದಸ್ಯರಿಗೆ ಎಲ್ಲರಿಗೂ ನಾವು ಧನ್ಯವಾದವನ್ನು ತಿಳಿಸ್ತೀವಿ. ನಮ್ಮ ಹೆಸರು ಮುಗನಾ ಬೇಗಂರ ಅಂತ ಅಪ್ಪು ಮಹಿಳಾ ಸಂಘ. ನಮ್ಮ ಸಂಘದಲ್ಲಿ 15 ಜನ ನಾವು ಅದೀವಿ. ಅಷ್ಟರ ಕೂಡಿ ಏನಾದರೂ ಒಂದು ಕೆಲಸ ಮಾಡಬೇಕಂತ ಅಂದ್ಕೊಂಡು ನಾವು ಶಾಮಿಯಾನದ ಅದ್ರ ಮ್ಯಾಗ ಲೋನ್ 3 ಲಕ್ಷ ರೂಪಾಯಿ ಲೋನ್ ಹಾಕಿಸ್ಕೊಂಡು ಈ ಶಾಮಿಯಾನ ಈ ಬಾಂಡೆ ಅವೆಲ್ಲ ನಾವೇ ಸಪ್ಲೈ ಮಾಡತ್ತೀವಿ, ಒಳ್ಳೆ ನಾವೇ ಹೋಗಿ ಅಡುಗೆ ಮಾಡತ್ತೀವಿ. ಇದರಿಂದ ನಮ್ಗೆ ಅನುಕೂಲನೂ ಆಗೈತಿ, ಈಸಿನೂ ಆಗಿಬಿಟ್ಟೈತಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವ್ರು ನಮಗೆ 3 ಲಕ್ಷ ರೂಪಾಯಿ ಲೋನ್ ಹಾಕಿಸ್ಕೊಟ್ರು. ಈಗ ಸ್ವಂತ ಎಲ್ಲರೂ ಒಂದೇ ಬಿಸ್ನೆಸ್ ನಾವು ಮಾಡತ್ತೀವಿ, ಎಲ್ಲಿ ಹೊರಗೆ ಹೋಗಂಗಿಲ್ಲ ನಾವು ದುಡಕ್ಕೆ ಇನ್ನೊಬ್ಬರ ಕೈಯಾಗ. ಈ ವೇಳೆಯಲ್ಲಿ ಮಲ್ಲಿಕಾರ್ಜುನ್ ಮಾತನಾಡಿ, ಈ ಯೋಜನೆ ಎಲ್ಲರಿಗೂ ಅನ್ವಯಿಸುತ್ತದೆ, ಆದ ಕಾರಣ ಎಲ್ಲರೂ ಸ್ವಂತ ಉದ್ಯೋಗ ಮಾಡಲು ಬಂದು ಅರ್ಜಿ ಸಲ್ಲಿಸಬಹುದು ಎಂದು ಹೇಳಿದರು. ನಾವು ಪುರಸಭೆ ಗಜೇಂದ್ರಗಡ ಡೇನಲ್ ವಿಭಾಗದಲ್ಲಿ ಇವರು ಅಶ್ವಿನಿ ಇವರಿಗೆ ಒಂದು ಸ್ವಯಂ
ಉದ್ಯೋಗ ಇದರಲ್ಲಿ SCPI ಅಂತಂದೇಳಿ ಇದರಲ್ಲಿ ಸ್ವಯಂ ಉದ್ಯೋಗಕ್ಕಾಗಿ ಇವರಿಗೆ ಈ ಮಿಷನನ್ನು ನಾವು 230,000 ಈ ಮಿಷನನ್ನು ಅವರಿಗೆ ಬ್ಯಾಂಕ್ ವತಿಯಿಂದ ಕೆನರಾ ಬ್ಯಾಂಕ್ ವತಿಯಿಂದ ನಾವು ಕೊಡಿಸಿದ್ದೇವೆ. ಇದರಲ್ಲಿಂದ ಇವರ ಜೀವನ ಇದನ್ನು ಕಷ್ಟ ಸ್ವಲ್ಪ ಲಾಭದಾಯಕವಾಗಿ ಇದಾಗಲಿ ಅಂತಂದೇಳಿ ಆರೈಸ್ತಾ ಇವತ್ತು ಈ ಒಂದು ಲೋನ್ ಏನು ಕೊಡಿಸಿದೀವಲ್ಲ ಇದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ, ಬಡ್ಡಿ ರಹಿತ ಸಾಲ ಇದು. ಹೀಗಾಗಿ ಇದನ್ನು ಈ ಒಂದು ಉಪಯೋಗವನ್ನು ಅವ್ರಿಗೆ ನಾವು ಇದು ಕಲ್ಪಿಸ್ಕೊಟ್ಟಿದ್ದೀವಿ, ಅವರ ಜೀವನ ಮುಂದೆ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ತಾರಕನಾಥ್ ನಾಯಕ್, ಅರುಣ್, ಮಲ್ಲಿಕಾರ್ಜುನ್, ಉಮಾ ಚೌಹಾಣ್, ಸುಕನ್ಯಾ ಬಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಎಲ್ಲ ಮಹಿಳೆಯರು ಮಾತಾಡಿದ್ದು ಕೇಳಿಸ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಹೀಗೆ ನೀವು ಕೂಡ ಹೆಚ್ಚು ಹೆಚ್ಚು ನಮ್ಮ ಪುರಸಭೆಗೆ ಬರಬೇಕು. ಹೆಣ್ಮಕ್ಕಳು ಮನೆಯಲ್ಲಿರೋದು ಅಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಳು ಬಂದುಬಿಟ್ಟು ಈ ರೀತಿಯಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡ್ಬೋದು, ಸಣ್ಣ ವ್ಯಾಪಾರವನ್ನು ಮಾಡ್ಬೋದು, ಸ್ವಸಹಾಯ ಸಂಘವನ್ನು ನಿರ್ಮಾಣ ಮಾಡ್ಕೋಬಹುದು, ಅಥವಾ ಬ್ಯೂಟಿಷಿಯನ್ನ ತರಬೇತಿಯನ್ನು ಪಡ್ಕೋಬಹುದು. ಪುರಸಭೆಯಿಂದ ಯಾವ ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ. ಒಂದ್ಸರಿ ನೀವು ಬಂದು ನಮ್ಮಲ್ಲಿ ಕೇಳ್ಕೊಂಡ್ರೆ ಅಂದರೆ ನಿಮ್ಗೆ ಆ ಬೆನಿಫಿಟ್ ಅಂದರೆ ಗೌರ್ಮೆಂಟಿಂದ ಏನಾದರೂ ನಿಮಗೆ ಸೌಲಭ್ಯ ಸಿಗುತ್ತೋ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಮನೇಲೇ ಇದ್ದರೆ ನಿಮಗೆ ಏನೂ ಗೊತ್ತಾಗಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದರೆ ನಂದು ಉದ್ದೇಶ ಏನಪ್ಪ ಅಂದರೆ ಹೆಚ್ಚಾಗಿ ಮಹಿಳೆಯರು ಪುರುಷರಿಗೆ ಬರಬೇಕು, ಈ ನಮ್ಮ ಡೇನಮ್ ಯೋಜನೆಯ ಬಗ್ಗೆ ಹೆಚ್ಚಾಗಿ ಅರ್ಥಕೊಂಡು ಎಲ್ಲರೂ ಅವರ ಉದ್ಯೋಗವನ್ನು ಮಾಡಬೇಕು, ಸಂಘವನ್ನು ಕಟ್ಕೋಬೇಕು ಅಂತ ಆಸೆಯನ್ನು ಪಡ್ತಾ ಇದ್ವಿ. ಹಾಗೆ ಎಲ್ಲ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಪುರಸಭೆ ಅಧಿಕಾರಿಗಳಾಗಿರ್ಬೋದು, ಬ್ಯಾಂಕ್ನವರಾಗಿರ್ಬೋದು, ವಿಶೇಷವಾಗಿ ಹೇಳಬೇಕಂದ್ರೆ ಕೆನರಾ ಬ್ಯಾಂಕಿಂದ ತಾರಕನಾಥ್ ನಾಯ್ಕ್ ಅಂತ ಹೇಳಿ ಮತ್ತು ಮ್ಯಾನೇಜರ್ ಸರ್ ಆಗಿರ್ಬೋದು, ಪ್ರತಿಯೊಂದು ಬ್ಯಾಂಕ್ನವರು ಕೂಡ ನಮಗೆ ತುಂಬ ಸಪೋರ್ಟಿವಲ್ ಆಗಿದ್ದಾರೆ. ಸೊ ಹೀಗೆ ಹೆಚ್ಚೆಚ್ಚಾಗಿ ನಮ್ಮ ಪುರಸಭೆ ಕೆಲಸಗಳನ್ನು ಅವರು ಮಾಡ್ತಾ ಇರಲಿ, ಅವ್ರ ಕೆಲಸದಲ್ಲಿ ನಾವು ತೊಡಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಒಂದೇ ಹೇಳೋದು ಏನಪ್ಪ ಅಂತಂದರೆ ಹೆಚ್ಚು ಇನ್ನೂ ಬರ್ತಾ ಇರಿ, ಸೌಲಭ್ಯವನ್ನು ಪಡಿತಾ ಇರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟ. ಧನ್ಯವಾದಗಳು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಶನಿವಾರದಂದು ಉಚಿತ ಔಷಧ ವಿತರಣೆ. ಉರುಸು ಪ್ರಾರಂಭ, ಜನಮನ ಸೆಳೆದ ಮೆರವಣಿಗೆ. ಯುವಕ ಯುವತಿಯರ ಸ್ವಂತ ಉದ್ಯೋಗಕ್ಕಾಗಿ ಡೇನಲ್ ಯೋಜನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN News. ವಂದನೆಗಳು.